ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೆ, ತಮ್ಮೆಲ್ಲರಿಗೂ ಕಾಲ ನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಟ್ ಮಾಡ್ಬೋದ. ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೆ, ತಮ್ಮೆಲ್ಲರಿಗೂ ಕಾಲ ನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಯ ಸಿದ್ಧಿ ವಿನಾಯಕ, ಜಯ ಶರವೇಶ್ವರ, ಜಯ ವೆಂಕಟೇಶ್ವರ, ಜಯ ಅಗಸ್ತ್ಯ ಮಹರ್ಷಿ, ಜಯ ಮಹಾವತಾರ ಬಾಬಾ, ಜಯ ಶ್ರೀರಾಮ್, ಜೈ ಭಾರತ್. ಆರಾಮಾಗಿದ್ದೀರ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ, ಗಂಡ ಹೆಂಡತಿಯ ವಿಷಯದಲ್ಲಿ ಅನ್ಯೋನ್ಯತೆ ಇಲ್ಲ, ಏನೇನೋ ಪ್ರಾಬ್ಲಮ್, ಸಿಕ್ಕಾಬಟ್ಟೆ ಕುಡಿತಾರೆ, ಕುಡಿತ ಬಿಡಿಸಕ್ಕಾಗ್ತಾ ಇಲ್ಲ ಯಜಮಾನರು, ಆಮೇಲೆ ಬೇರೆ ಯಾರ್ಯಾರ ಜೊತೆನೋ ಏನೇನೋ ಅಂತಾರೆ, ನನಗೆ ಅದು ನೋಡಿಲ್ಲ, ಕೆಲವ್ರ ಜೊತೆ ಅಂತಾರೆ, ಏನೋ ನಮಗ್ ಬರ್ಬೇಕಾಗಿರೋ ದುಡ್ಡೆಲ್ಲ ಆ ಕಡೆನೇ ಹೋಗ್ತಾ ಇದೆಯೇನೋ, ಇದೆಲ್ಲ ಪ್ರಾಬ್ಲಮ್ ಆಗ್ಬಿಟ್ಟೆ ಗುರುಜಿ, ಏನಾದ್ರೂ ಮಾಡಿದ್ದು. ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್, ಕನ್ನಡ, ತೆಲುಗು, ತಮಿಳು, ಹಿಂದಿ ವರ್ಕ್ಶಾಪ್ 5 ಚಾನಲ್ ಸಬ್ಸ್ಕ್ರೈಬ್ ಮಾಡಿ, 5 ಚಾನಲ್ ನ ವಿಡಿಯೋಗಳಿಗೆ ಲೈಕ್ ಮಾಡಿ, ಎಲ್ಲದಕ್ಕೂ ಕಮೆಂಟ್ ಮಾಡಿ. ಯಾಕೆಂದ್ರೆ ಇದು ಮಾಡೋದ್ರಿಂದ ನಿಮ್ಮ ಅಕೌಂಟ್ ಇಂದ ಒಂದೇ ಒಂದು ನಯಾ ಪೈಸೆ ಕೂಡ ಕಟ್ ಆಗಲ್ಲ, ಅದರಿಂದ ಧಾರಾಳವಾಗಿ ಮಾಡಿ. ಕನ್ನಡ ಮಾತಾಡ್ತಿರ್ತಕ್ಕಂತ, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತ, ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಂತ ಗುರುಜಿ 5 ಭಾಷೆಗಳು, 4 ಭಾಷೆಗಳು ಮಾತಾಡ್ತಿದ್ವಿ, ಇನ್ನೊಂದು ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಚಾನಲ್ ಮಾಡ್ಬೇಕಷ್ಟೇ ಮಾತಾಡ್ತಿದೀವಿ ಅನ್ನೋದ್ರಿಂದ ನೀವು ಎಲ್ಲಾ ಚಾನಲ್ಗೂ ಕೂಡ ಪ್ರೀತಿ, ಬೆಂಬಲ, ವಿಶ್ವಾಸ, ಸೊ ಕೊಡಿ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಬಹಳಷ್ಟು ಜನ ಇರುತ್ತೆ, ಇವಾಗ ಏನೋ ಏನೋ ಒಂದ್ ಸ್ವಲ್ಪ ಏನೋ ಪಾರ್ಟಿ ಅವು ಇವು ಏನೋ ಕುಡಿತಾರೆ, ಸ್ವಲ್ಪ ಹಂಗೆ ಬಿಟ್ಬಿಡ್ತಾನೆ, ಪರವಾಗಿಲ್ಲ, ಯಾವಾಗಲೂ ಕುಡಿಯೋದು, ಕುಡಿತ ಬಿಡ್ಸಕ್ಕಾಗದೆ ಇವನ್ನೆಲ್ಲ ಬಾಯಿ ಬಂದಂಗ, ಇದೆಲ್ಲ ನಡೀತಾ ಇರ್ತದೆ ಮನೆಗಳಲ್ಲಿ. ಬಹಳ ಬಹಳ ಜನ ಹೆಣ್ಮಕ್ಳು ತುಂಬಾ ಮೆಸೇಜ್ ಮಾಡಿದೀರಾ, ಆಮೇಲೆ ಬೇರೆ ಯಾರೋ ಜೊತೆ ಅಫೇರ್ ಅನ್ನೋದು, ಅದು ಅನ್ನೋದು, ಆಮೇಲೆ ಅವ್ರ ಕಡೆಗೆ ಸಂಪಾದನೆ ಮಾಡೋ ದುಡ್ಡೆಲ್ಲ ಅವ್ರಿಗೆ ಕೊಡೋದು, ಮನೆಗೆ ಬಂದ್ರೆ ಇದೇನಂದ್ರೆ ಕುಡಿತದ ಸವಾಸ, ಹೆಂಡತಿ ಮಕ್ಕಳು ಉಪವಾಸ, ಕುಡ್ತಿದ ಸವಾತಿಗೆ ಇನ್ನೊಂದು ದೊಡ್ಡ ಸವಾಸ, ಅವ್ರು ಇವ್ರನ್ನ ಏನೇ ನೋಡ್ಕೊಂಡು ದುಡ್ಡೆಲ್ಲ, ಅದು ನಿನ್ನ ಸಂಪಾದನೆ ಮಾಡದೇ ಇದ್ರೆ ಪರವಾಗಿಲ್ಲ, ಸಂಪಾದನೆ ಆಗ್ತಿರೋ ದುಡ್ಡೆಲ್ಲ ಆ ಕಡೆಗೆ ಹೋಗ್ಬಿಡ್ತಿದೆ, ನಮ್ಗೆ ಕಷ್ಟ ಅಂತ ಹೇಳ್ತಕ್ಕಂತ ಬಹಳಷ್ಟು ಜನ ಹೆಣ್ಮಕ್ಳು ಕಷ್ಟ ಪಡ್ತಿರ್ತಕ್ಕಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಇದಕ್ಕೆ ಬೇಕಾಗಿರೋದು ಎರಡೇ ಎರಡು, ಒಂದು ಬೇವಿನ ಕಡ್ಡಿ, ಒಂದು ಬಿಲ್ವದ ಕಡ್ಡಿ. ಬಿಲ್ವದ ಕಡ್ಡಿ, ಬೇವಿನ ಕಡ್ಡಿ ಬಂದು 6 ಇಂಚ್, 6 ಅನ್ನೋದು ಶುಕ್ರ, ಓಕೆ, 6 ಅನ್ನೋದು ಶುಕ್ರ. ಬಿಲ್ವದ ಕಡ್ಡಿ ಬಂದು 9 ಇಂಚ್, ಓಕೆ, 6 ಬಂದು ಶುಕ್ರ. ಸೊ ಬೇವಿನ ಕಡ್ಡಿ 6 ಇಂಚ್ ಉದ್ದ ಇರೋ ತರ ಒಂದು ಕಡ್ಡಿನ ಮುರ್ಕೊಂಡು ಕರೆಕ್ಟ್ ಆಗಿ ಅಳತೆಗೆ ಕಟ್ ಮಾಡ್ಕೊಳ್ಳಿ ಬೇವಿನ ಕಡ್ಡಿ. ಬಿಲ್ವದ ಕಡ್ಡಿ ಬಂದು 9 ಇಂಚ್ ಇರಬೇಕು, 9 ಇಂಚ್ ಕಟ್ ಮಾಡಿ ಇಟ್ಕೊಳ್ಳಿ. ಇದನ್ನ ಬಿಲ್ವದ ಕಡ್ಡಿಯನ್ನ ಮಂಗಳವಾರ ದಿನಾನೇ ತರಬೇಕು, ಬಿಲ್ವದ ಕಡ್ಡಿ ಮಂಗಳವಾರ ದಿನ ತರಬೇಕು, ಸಿಗುತ್ತೆ ಬಿಲ್ವದ ಕಡ್ಡಿ, ಸುಮ್ಮನೆ ಯಾವ್ದ ಬಿಲ್ವದ ಕಡ್ಡಿ ತಗೊಂಡ್ಬಿಟ್ಟು ನೀವು ಕಟ್ ಮಾಡ್ಕೋಬಹುದು. ಆಮೇಲೆ ಬೇವಿನ ಕಡ್ಡಿ ಬಂದು ಶುಕ್ರವಾರ ದಿನ ತರಬೇಕು, ಅದು 6 ಇಂಚ್ ಕಟ್ ಮಾಡಿ ಇಟ್ಕೋಬೇಕು. ಸೊ ಮೆನ್ ಮಾರ್ಸ್, ವಿಮೆನ್ ವೀನಸ್ ಅಂತೀವಿ, ಓಕೆ. ಏನ್ ಮಾಡ್ತೀರಾ, ಈ ಎರಡು ಕಡ್ಡಿನೂ, 9 ಇಂಚು ಬಿಲ್ವದ ಕಡ್ಡಿ, 6 ಇಂಚು ಬೇವಿನ ಕಡ್ಡಿ, ಇದೆರಡನ್ನು ಜೋಡಿಸಿ, ಓಕೆ, ಮೊದಲಿಗೆ ಏನು ಮಾಡ್ತೀರಾ, ಒಂದು ಕೆಂಪು ಕಲರ್ ದಾರದಲ್ಲಿ ಇವೆರಡನ್ನ ಸುತ್ತಬಿಡಿ. ಕೆಂಪು ಅನ್ನೋದು ಮಾರ್ಸ್, ಮಾರ್ಸ್ ಅಂದ್ರೆ ಯಜಮಾನರು, ಓಕೆ. ಚೆನ್ನಾಗಿ ಎರಡು ಕಡ್ಡಿನ ಜೋಡಿಸ್ಕೊಂಡು ಚೆನ್ನಾಗಿ ಸುತ್ತಬಿಡಿ, ಫುಲ್ಲು ಅದು ಆ ಕಡ್ಡಿನೇ ಕಾಣಿಸ್ತಿದ್ದಟ್ಟು ಕೆಂಪು ಕಲರ್ ದಾರನ ಸುತ್ತಬಿಡಿ. ಅದು ಯಜಮಾನರು ಶಕ್ತಿ ಬೇವಿನ ಕಡ್ಡಿ, ಶಿವ ಬಂದು ಬಿಲ್ವದ ಕಡ್ಡಿ. ಸೊ ಅದರಿಂದ ಮೆನ್ ಮಾರ್ಸ್, ವಿಮೆನ್ ವೀನಸ್. ಆಮೇಲೆ ವೀನಸ್ ಅಂದ್ರೆ ಬಿಳಿ ಬಣ್ಣ ಅಲ್ವಾ, ಆದ್ರಿಂದ ಆ ಬಿಳಿ ಬಣ್ಣದ ದಾರ ಒಂದ್ ತಗೊಂಡು, ಬಿಳಿ ಬಣ್ಣದ ದಾರ ತಗೊಂಡು ಆ ಕೆಂಪು ಬಣ್ಣದ ದಾರದ ಮೇಲೆ ಚೆನ್ನಾಗಿ ಸುತ್ತಬಿಡಿ, ಓಕೆ. ಸುತ್ತಬಿಟ್ಟು ಅದನ್ನ ಕೈಯಲ್ಲಿ ಇಟ್ಕೊಳ್ಳಿ, ಕೈಯಲ್ಲಿ ಇಟ್ಕೊಂಡು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ರೆಗ್ಯುಲರ್ ಆಗಿ, ಏನೇ ಆಗ್ಲಿ ಇವಾಗೆಲ್ಲ ನಮ್ಮ ಯಜಮಾನರು ಇನ್ನೊಬ್ಬರು ಕಡೆಗೆ ಹೋಗ್ಬೇಕು, ಇಲ್ಲ ಏನೋ ಒಂದು ಕುಡಿತಕ್ಕೆ ದಾಸ ಆಗಿರ್ಬೇಕು, ಯಾವುದಕ್ಕೂ ಅಡಿಕ್ಷನ್ ಆಗಿರ್ಬೇಕು, ಏನೋ ಕೆಲಸ ಕಾರ್ಯಗಳು ಸಂಪಾದನೆ ಮಾಡೋದಲ್ಲ, ಬೇರೆಯವ್ರಿಗೆ ತಗೊಂಡೋಗಿ ಕೊಟ್ಬಿಡ್ಬೇಕು, ಕಂಡವ್ರಿಗೆ ತಗೊಂಡೋಗಿ ಇಡ್ಬೇಕು ಅಂದ್ರೆ ಏನಾದ್ರೂ ಒಂದು ಮಾಡಿರ್ತಾರೆ ಕೈ ಕೆಲಸಗಳೆಲ್ಲ. ಅದರಿಂದ ಏನ್ ಮಾಡಿ, ಇದನ್ನ ಎಲ್ಲ ಗಂಟು ಹಿಂಗೆ ಹಾಕಿಟ್ಕೊಳ್ಳಿ. ಸೊ ಶುಕ್ರವಾರ ದಿನ ನಾನು ಹೇಳ್ದಂಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಟೈಮು ಎಲ್ಲ ಸುತ್ತಿ ಇಟ್ಕೊಂಡು, ಓಕೆ, ಅದನ್ನ ಸರ್ಪ ಮುದ್ರೆ ಯಾವಾಗ್ಲೂ ಎಡಗೈ ಎಲ್ಲದನ್ನ ಇಟ್ಕೊಂತೀರ, ಬಲಗೈ ಮುಚ್ಚಿ ಮಹಾಗಣಪತಿನ ಫಸ್ಟ್ ಕರೀತೀರ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಅದು ಅದರ ಜೊತೆಗೆ ನಮ್ಮ ಯಜಮಾನರಿಗೆ ಯಾವುದೇ ದುಷ್ಟ ಗ್ರಹಗಳಿದ್ದು ತೊಂದರೆ ಆಗಿದ್ರೆ ಅದು ಸರಿ ಹೋಗ್ಬೇಕು ಅಂತ ಶೂಲಿನಿ ದುರ್ಗ ಮಂತ್ರ ಹೇಳ್ತೀರಾ.
ओम श्रीम रीम श्रौं धुम ज्वाला ज्वालशूलिनी दुष्ट ग्रहमं पट स्वाहा शूलिनी दुर्गेन करितिरा आमेले प्रत्यंकर देवी ओम क्लीम कृष्ण वाससे सिंहवदने महावदने महाभैरवी सर्वशत्रुकर विध्वंसिनी पदमंत्र छेदिनी सर्वभूतदमनी सर्वभूतान् बंधबंद सर्वविघ्नां चिंदि चिंदि सर्वव्याधि निकृंत निकृंत सर्वदुष्टान् भक्ष भक्ष ज्वाला जिक्वे कराळ वक्त्रे कराळ दंष्ट्रे प्रत्यंकिरे ह्रीं स्वाहा ಯಾರೇ ಕೈಯಲ್ಲೋ ಇದರಲ್ಲೋ ಪದದಲ್ಲೋ ಮಾಟ ಮಾತ್ರಗಳು ಏನೋ ಮಾಡಿಸಿ ನಮ್ಮ ಯಜಮಾನರ ಕಡೆ ಎಳ್ಕೊಂಡಿದ್ರೆ ಅದು ಹೋಗ್ಬೇಕು ಅಂತ ಗಣಪತಿಗೆ ಹೇಳಪ್ಪ ಶೂಲಿ ದುರ್ಗೆ ಹೇಳ್ಬೇಕಪ್ಪ ತಂದೆ ನೀನು ಗಣಪತಿ ನೀನೇ ಗತಿ ಮೂಲಾಧಾರ ಚಕ್ರಾಧಿಪತಿ ನಾನು ನಿನಗೆ ಶರಣಾಗತಿ ಯಜಮಾನರು ಹಿಂಗೆಲ್ಲ ಮಾಡ್ತಾವ್ರೆ ಸಂಪಾದನೆ ಮಾಡಿ ತಗೊಂಡಾಗ ಇನ್ಯಾರ್ಯಾರಿಗೋ ಕೊಡ್ತಾವ್ರೆ ಏನೇನೋ ಮಾಡ್ಕೊಂಡವ್ರೆ ಮಾ ಡೈಲಿ ಕುಡ್ಕೊಂಡು ಕುತ್ಕೊಂತಾರೆ ಕುಡಿದ್ಬಿಟ್ಟು ಅದು ಆ ದುಷ್ಟ ಚಟ ಬಿಡ ಅದಕ್ಕೆ ಸರ್ವ ವಿಘ್ನಾಂ ಚಿಂದಿ ಚಿಂದಿ ಸರ್ವ ವ್ಯಾಧಿ ನಿಕೃ ಕುಡಿತದಿಂದ ಏನೇನೋ ಆರೋಗ್ಯ ಕೆಟ್ಟೋಗ್ತಾ ಇರ್ತದೆ ಸರ್ವ ವ್ಯಾಧಿ ನಿಕೃಂತ ನಿಕೃಂತ ಸರ್ವದುಷ್ಟಾನ್ ಭಕ್ಷ ಭಕ್ಷ ಜ್ವಾಲಾ ಜಿಕ್ವೇ ಕರಾಳ ವಕ್ತ್ರೇ ಕರಾಳ ದಂಷ್ಟ್ರೇ ಪ್ರತ್ಯಂಕರೇ ರೀಮ್ ಸ್ವಾ ಪ್ರತ್ಯಂಕರ ಪ್ರತ್ಯಂಕರ ಕಳಸಪ್ಪ ಕಳಸವ ಏನೇನು ಬುದ್ಧಿ ಕಲಿಸ್ಬೇಕೋ ಪಾಠ ಕಲಿಸ್ಬೇಕೋ ಕಳಸಪ್ಪ ಅಂತೇಳಿ ಗಣಪತಿ ನೀನೇ ಗತಿ ಮೂಲಾಧಾರ ಚಕ್ರಾಧಿಪತಿ ನಾನು ನಿನಗೆ ಶರಣಾಗತಿ ನಾನು ನೀನೇ ಎಲ್ಲ ನಾನೇನು ಇಲ್ಲ ಅಂತ ಗಣಪತಿನ ಸಿದ್ಧಿ ಮಾಡ್ಕೋಬೇಕು ಅದಕ್ಕೆ ನಾನು ಗಣಪತಿ ಮಂತ್ರ ಮಾತ್ರ ಡೈಲಿ ಹೇಳ್ತಾ ಇರ್ತೀನಿ ನಿಮಗೆ ಯಾವಾಗಲೂ ಹೇಳ್ತಾರೆ ಗಣಪತಿಗೆಲ್ಲ ಯಾವುದು ಆಚಾರ ವಿಚಾರ ಅವು ಇವು ಮಡಿಯೆಲ್ಲ ನೋಡ್ಬೇಡಿ ಯಾವಾಗ ಯಾವಾಗ ಫ್ರೀ ಅಂತ ಹೇಳ್ತಾ ಇರಿ ಆ ಒಂದು ಮಂತ್ರನ ಅದ್ರ ಜೊತೆಗೆ ಇದನ್ನ ಹೇಳಿ ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ ಹೇಳಿ ಇದನ್ನ ತಗೊಂಡು ನೀವು ಯಜಮಾನರು ಬಟ್ಟೆ ಬರೆ ಎಲ್ಲ ಎಲ್ಲರೂ ಇಡ್ತಿರಲ್ಲ ಒಂದು ಕಬೋರ್ಡ್ ಇರ್ತದೆ ಯಜಮಾನರು ಬಟ್ಟೆ ನಿಮ್ ಬಟ್ಟೆ ಎಲ್ಲ ಒಟ್ಟೊಟ್ಟಿಗೆ ಇಡ್ತಿರಲ್ಲ ಆ ಜಾಗದಲ್ಲಿ ಇಡಿ ಆ ಜಾಗದಲ್ಲಿ ಇಟ್ಬಿಟ್ಟು ಆರಾಮಾಗಿರಿ ನೋಡಿ ಯಜಮಾನರಲ್ಲಿ ಏನೇನು ಬದಲಾವಣೆಗಳು ಬರುತ್ತೆ ಅಂತ ಯಾಕಂದ್ರೆ ಮಾಂಗಲ್ಯ ಕಟ್ಟಿ ಶಾಸ್ತ್ರೋತ್ರವಾಗಿ ಮದುವೆ ಮಾಡಿಕೊಂಡು ಸೊ ಹೆಂಡತಿನ ನೋಡ್ಕೋಬೇಕು ಅಂತ ಹೇಳಿ ಪಾಣಿಗ್ರಹಣ ಮಾಡಿರ್ತಕ್ಕಂಥವ್ರು ನಿಮಗೆ ಅವ್ರೇನಿದ್ರು ಒಳ್ಳೇದು ಮಾಡಬೇಕು ಬೇರೆಯವ್ರಿಗೆಲ್ಲ ಸಹಾಯ ಮಾಡಲಿ ಎಷ್ಟೋ ಮಾಡ್ಕೊಂಡೋಗ್ಲಿ ಹೆಚ್ಚು ಸಹಾಯ ಎಲ್ಲಿಗೆ ಬರಬೇಕು ಮನೆಗೆ ಬರಬೇಕು ಮನೆ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಮನೆ ಹೆಣ್ಣು ಮಕ್ಕಳು ಕಣ್ಣೀರಾಗದೆ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಪರಿಹಾರ ಹೇಳಿದ್ದೀನಿ ಇದನ್ನ ನೀವು ಮಾಡಿ ನಿಮಗೆ ಒಳ್ಳೇದಾಗಲಿ ಅಂತ ನಾವು ಸಿದ್ಧಿವಿನಾಯಕ ಸರ್ವೇಶ್ವರ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ ಅಲ್ವರು ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖನೋ ಬಂತು ಸರ್ವೇ ಜನ ಸುಖನೋ ಬಂತು ವಸುದೈವ ಕುಟುಂಬ